Karena ada keraja Gram Panjaji Nagara Sangake. Nilavadilla, nilavadilla. Horata, nilavadilla. Amma beedike yidare varigu. Horata, nilavadilla. Okkarige 6000 pinchane nidalebeku. ಕರ್ನಾಟಕ ರಾಜ್ಯದಲ್ಲಿ 30 ವರ್ಷ ಆದರೂ ಕೂಡ ನಮ್ಮ ಗ್ರಾಮ ಪಂಚಾಯಿತಿ ನೌಕರಿಗೆ ಯಾವುದೇ ತರಹದ ಕನಿಷ್ಠ ವೇತನ ಸರ್ಕಾರ ಕೊಡ್ತಾ ಇಲ್ಲ. ನಮಗೆ ಈಗಿರ್ತಕ್ಕಂಥ ವೇತನ ನಮ್ಮ ಜೀವನ ನಡೆಸಲಿಕ್ಕೆ ಸಾಲ್ತಿಲ್ಲ. ನ್ಯಾಯಾಲಯವೇ ಸರ್ಕಾರಕ್ಕೆ ಕಪ್ಪಲ್ಗೆ ಹೊಡೆದಿದೆ. ಈ ಕನಿಷ್ಠ ವೇತನ 31,000 ನಿಗದಿ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಸರ್ಕಾರ ಆದೇಶ ಮಾಡಿದ್ರು ಗ್ರಾಮ ಪಂಚಾಯತಿ ಏನ ಅಧಿಕಾರಿಗಳು ಇದಾರಲ್ಲ ಅದಕ್ಕೆ ಯಾವುದು ಬೆಲೆ ಕೊಡ್ತಾ ಇಲ್ಲ. ಹೀಗೆ ಏಕಾಏಕಿ ಸಾವಿರಾರು ಜನ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬಂದು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅಂದರೆ ಅವರ ಸಮಸ್ಯೆ ಅಷ್ಟೇ ದೊಡ್ಡದಿದೆ ಅಂತಾನೆ ಅರ್ಥ. ಅಂದಹಾಗೆ ಇವರು ಯಾರು ಗೊತ್ತಾ, ಗ್ರಾಮ ಮಟ್ಟದ ಆಡಳಿತ ವ್ಯವಸ್ಥೆ ಸರಾಗವಾಗಿ ನಡೆಯೋದಕ್ಕಾಗಿ ಚಿಕ್ಕಾಸಿಗೆ ದುಡಿತಾ ಇರೋ ಗ್ರಾಮ ಪಂಚಾಯಿತಿ ನೌಕರರು. ಸುಮಾರು 20 ವರ್ಷಕ್ಕಿಂತಲೂ ಹೆಚ್ಚಿನ ಸಮಯದಿಂದ ಕೆಲಸ ಮಾಡ್ತಾ ಇರೋ ಗ್ರಾಮ ಪಂಚಾಯಿತಿ ನೌಕರರು ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಿರೋರು. ಹಾಗಾಗಿ ತಮ್ಮ ಕೂಗು ಕೇಳಿಸಲು ರಾಜ್ಯದ ಹಲವೆಡೆಯಿಂದ ಹೀಗೆ ಪದೇ ಪದೇ ರಾಜಧಾನಿಗೆ ಬಂದು ಹೋರಾಟಗಳ ಮೂಲಕ ಬೇಡಿಕೆಗಳನ್ನು ಮುಂದಿಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಪ್ರತಿ ಹಳ್ಳಿಯಾಗೂ ಬೆಳಕು ಕರೆದ್ರ ಕೆಲಸ ಮಾಡೋದು ಗ್ರಾಮ ಪಂಚಾಯಿತಿ ನೌಕರರು. ಬೆಳಕರ ಅವರು ಬೀದಿ ದೀಪ ಇರ್ಬೋದು, ಸ್ವಚ್ಛತೆ ಇರ್ಬೋದು, ನೈರ್ಮಲ್ಯೀಕರಣ ಇರ್ಬೋದು, ನೀರಿರ್ಬೋದು, ಬೆಳಕಿರ್ಬೋದು, ಸಂಪೂರ್ಣ ಗ್ರಾಮ ಪಂಚಾಯಿತಿಗೆ ಏನು ಕೆಲಸ ಕೊಡಬೇಕು ಆ ಕೆಲಸ ಕೊಡೋದು ಎಲ್ಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು. ಬಟ್ ಅವನ ಹೊಟ್ಟಿಗೆ ಉಪಹಾರಕ್ಕೂ ಇವತ್ತು ಅವ್ನಿಗೆ ಸಂಬಳ ಇಲ್ಲ, ಪೇಮೆಂಟ್ ಇಲ್ಲ. ಸರ್ಕಾರ ಆದೇಶ ಮಾಡಿದ್ರು ಗ್ರಾಮ ಪಂಚಾಯಿತಿಗೆ ಏನೋ ಅಧಿಕಾರಿಗಳು ಇದಾರಲ್ಲ ಅದಕ್ಕೆ ಯಾವುದು ಬೆಲೆ ಕೊಡ್ತಾ ಇಲ್ಲ. ಇವತ್ತು ಏನು ಅವ್ರಿಗೆ ಸಮಸ್ಯೆ ಐತೆಲ್ಲ, ಸಮಸ್ಯೆನ ಯಾರು ಕೇಳಕ್ಕೆ ಬರಲ್ಲ. ನಿರಂತರವಾಗಿ ಹೇಳ್ದಂಗೆ ನಾನು 15 ವರ್ಷದಿಂದ ಕೆಲಸ ಮಾಡ್ಕೊಂತೀವಿ, 15 ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡ್ಕೊಂತಾರೆ, ಹೋರಾಟ ಮಾಡ್ಕೊಂತ ಬರ್ತೀವಿ. ಯಾವುದೋ ಹೋರಾಟ ಮಾಡಿದಾಗ ಕೆಲವೊಂದು ಬೇಡಿಕೆ ಹೇಳ್ತಾರೆ, ಇನ್ನು ಕೆಲವೊಂದು ಬೇಡಿಕೆನ ಏನು ಮೂಗಿ ತುಪ್ಪ ಹೊರಿಸ್ತಾರಗತಿ, ನಾವು ಮಾಡ್ತೇವೆ ಆದೇಶ ಮಾಡ್ತೇವೆ ಅಂತ ಹೇಳ್ತಾರೆ, ನಮ್ಮ ಇಲ್ಲಿಂದ ಕಳಿಸಿಬಿಡ್ತಾರೆ. ಬಟ್ ಯಾವುದು ಆದೇಶ ಆಗ್ತಾ ಇಲ್ಲ ಇಲ್ಲಿಂದ. ಕನಿಷ್ಠ ವೇತನ 31,000 ನಿಗದಿ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಹಾಗೆ ಗ್ರಾಮ ಪಂಚಾಯತಿ ನೌಕರು ಕನಿಷ್ಠ 8 ಗಂಟೆಗಿಂತ ಹೆಚ್ಚಿನ ಕಾಲ ಕೆಲಸ ಮಾಡ್ತಾ ಇದ್ದಾರೆ, ಆದರೂ ಕೂಡ ನಿಗದಿತ ವೇತನ ಪಾವತಿ ಆಗ್ತಿಲ್ಲ. ಎಫ್ಎಂಎಸ್ಸಿ ಕೂಡ ಸೇರ್ಪಡೆ ಆಗಿಲ್ಲ, ಕೆಲವರಿಗೆ ಕನಿಷ್ಠ ವೇತನ ಇನ್ನೂ ಕೂಡ ಸಿಗ್ತಾ ಇಲ್ಲ. ಹಾಗೆ ಪಿಂಚಣಿ ಕೂಡ ಸಿಗಬೇಕು. ಪಿಂಚಣಿ 6,000 ನಿಗದಿ ಮಾಡಿದ್ವಿ, ಅದನ್ನು ನಾವು ಸಿಗಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಹೋರಾಟದ ಮೂಲಕ. ನಮ್ಗೆ ಈಗಿರ್ತಕ್ಕಂಥ ವೇತನ ನಮ್ಮ ಜೀವನ ನಡೆಸಲಿಕ್ಕೆ ಸಾಲ್ತಿಲ್ಲ. ನಮಗೆ ಕನಿಷ್ಠ ವೇತನ ಬೇಕಂತ ಹೋರಾಡಕ್ಕೋಸ್ಕರ ಬಂದಿವಿ. ಗ್ರಾಮ ಪಂಚಾಯತಿ ನೌಕರರು 8 ತಾಸಿನಿಂದ ಹೆಚ್ಚಿಗೆವರೆಗೂ ನಾವು ನೌಕರಿ ಮಾಡ್ತೇವೆ, ಅದರ ತಕ್ಕಂಥ ನಮಗೆ ವೇತನ ಸರಿಯಾಗಿ ಸಿಗ್ತಾ ಇಲ್ಲ. ಕನಿಷ್ಠ ಕೂಲಿಗೆ ರಕ್ತಕೋಸ್ ಬ್ರೆಡ್ ಮತ್ತು ಕನಿಷ್ಠ ಕೂಲಿ 1948 ನಿಯಮಗಳ ಪ್ರಕಾರ ಸರ್ಕಾರ ಕೂಲಿ ನಿರ್ಧಾರ ಮಾಡಬೇಕಾಗಿತ್ತು. ಆದರೆ ಹಿಂದಿನ SR ಬೊಮ್ಮಯ್ಯ ಅವರ ಸರ್ಕಾರ ಆ ಪ್ರಕಾರ ಕೂಲಿ ನಿಗದಿ ಮಾಡಿರಲಿಲ್ಲ. ನಾವು ಅದನ್ನು ಪರಿಗಣಿಸಿ ಇವರು ಸರಿಯಾದ ಕ್ರಮವನ್ನು ವಹಿಸದೇ ಇರತಕ್ಕಂಥ ಕಾರಣದಿಂದ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಹಾಕಿದ್ವಿ. ಉಚ್ಚ ನ್ಯಾಯಾಲಯ ಮೊನ್ನೆ 26/9/23 ಕನಿಷ್ಠ ಕೂಲಿ ನಿಯಮಕ್ಕೆ ಅನುಸಾರವಾಗಿರ್ತಕ್ಕಂಥ ಯಾವುದೇ ನಿಯಮಗಳನ್ನು ಪಾಲಿಸ್ತಾನೆ ಇವರು ಕನಿಷ್ಠ ಕೂಲಿ ನಿಗದಿ ಮಾಡಿರ್ತಕ್ಕಂಥ ಸರ್ಕಾರದ ಕ್ರಮ ಸರಿಯಾದಂಥದ್ದಲ್ಲ. ಹಾಗಾಗಿ 2 ತಿಂಗಳ ಒಳಗಡೆ ಅವ್ರಿಗೆ ಕನಿಷ್ಠ ಕೂಲಿನ ನಿಗದಿ ಮಾಡಬೇಕು ಅಂತೇಳಿ ಆದೇಶ ಮಾಡಿದೆ. ಅದನ್ನು ಆರು ಪ್ರಕಾರ ಈ ಸರ್ಕಾರ ಗ್ರಾಮ ಪಂಚಾಯಿತಿ ನೌಕರರಿಗೆ 28/7/20/23 ಏನು ಆದೇಶ ಮಾಡಿತ್ತು ಕನಿಷ್ಠ ಕೂಲಿ ಕಾಯ್ದೆ ಅದನ್ನು ಮರುಪರಿಷ್ಕರಣೆ ಮಾಡಿ ತಕ್ಷಣದಲ್ಲಿ ಕೋರ್ಟ್ ಹೇಳಿರ್ತಕ್ಕಂಥದ್ದಕ್ಕೆ ಸ್ಪಂದಿಸಬೇಕು. ನ್ಯಾಯಾಲಯವೇ ಸರ್ಕಾರಕ್ಕೆ ಕಪ್ಪಲಿಗೆ ಹೊಡೆದಿದೆ ಅಂತದನ್ನು ಪರಿಗಣಿಸ್ತಾನೆ. ಇವರು ಇನ್ನೂ ಮೀನಾಮೇಷ ಎಣಿಸ್ತಾ ಇದೆ ಈ ಸರ್ಕಾರ, ಇದು ಸರಿಯಾದಂಥ ಕ್ರಮ ಅಲ್ಲ ಅಂತ ಹೇಳ್ತೀವಿ. ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ನಮ್ಮ ದುಡಿಮೆಯನ್ನು ಪರಿಗಣಿಸಿ ಉದ್ಯೋಗ ಭದ್ರತೆ ಕೊಡಿ, ಘನತೆಯ ಬದುಕಿಗೆ ದಾರಿ ಮಾಡಿ ಎಂದು ಆಗ್ರಹಿಸುತ್ತಿದ್ದಾರೆ. ಅವರ ಸಂಕಷ್ಟಗಳಿಗೆ ಸರ್ಕಾರ ಕಿವಿಯಾಗಬೇಕಿದೆ, ಅವರ ಬೇಡಿಕೆಗಳಿಗೆ ಸ್ಪಂದಿಸಬೇಕಿದೆ, ದುಡಿಯೋ ಜನರ ಆಶಯಗಳನ್ನು ಈ ಸರ್ಕಾರ ಸಾಕಾರಗೊಳಿಸಬೇಕಿದೆ. ಇವತ್ತಿನ ಹೋರಾಟದ ಬಗ್ಗೆ ಏನು ನಡೀತಿದೆ? ಇಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ CIQ ನೇತೃತ್ವದಲ್ಲಿ 17 ಬೇಡಿಕೆಗಳನ್ನು ನಾವು ಇವತ್ತು ಇಟ್ಕೊಂಡು ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ. 63,000ದಲ್ಲಿ ಸುಮಾರು 80% ದಲಿತರು ಮತ್ತು OBC ಜನಾಂಗಕ್ಕೆ ಸೇರಿದವರಾಗಿರೋದ್ರಿಂದ ಅತ್ಯಂತ ಕಡು ಬಡತನದಲ್ಲಿ ಕೆಲಸ ಮಾಡುವಂಥ ನೌಕರರಾಗಿರೋದ್ರಿಂದ ಅವರಿಗೆ ಕನಿಷ್ಠ ವೇತನೆಯನ್ನು ನಿಗದಿ ಮಾಡಿದಿರಿ, ಅದು ಸರಿಯಾದಂಥ ಕ್ರಮ ಅಲ್ಲ, ಅದನ್ನು 31,000 ರೂಪಾಯಿ ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಸೊ ಈ ವಿಷಯವಾಗಿ ಹೈಕೋರ್ಟ್ ಕೂಡ ತೀರ್ಪು ಕೊಟ್ಟಾಗಿದೆ. ಸನ್ಮಾನ್ಯ
ಮಂತ್ರಿಗಳಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವ್ರಿಗೂ ಕೂಡ ನಾವು ರಿಕ್ವೆಸ್ಟ್ ಮನವಿ ಕೊಟ್ಟಿದ್ದೀವಿ. ಅವರು ಯಾವುದೇ ಪ್ರತಿಕ್ರಿಯೆ ಇವತ್ತಿನವರೆಗೂ ಕೊಟ್ಟಿಲ್ಲ. ಸುಮಾರು 4 ವರ್ಷಗಳಿಂದ ನಾವು ಸತತವಾಗಿ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ಪೆನ್ಷನ್ ಅಂತಕ್ಕಂಥದ್ದಾಗಿರ್ಬೋದು, ಅನುಮೋದನೆ ಅಂತಕ್ಕಂಥದ್ದಾಗಿರ್ಬೋದು, ಹೊಸ ಹುದ್ದೆಗಳಲ್ಲಿ ನಮಗೆ ಅವಕಾಶಗಳನ್ನು ಕಲ್ಪಿಸಿ ಕೊಡೋದಾಗಿರ್ಬೋದು, ಮತ್ತು ನೌಕರರನ್ನು ಔಟ್ಸೋರ್ಸ್ ಮಾಡ್ತಕ್ಕಂಥದ್ದು ಮೇಜರ್ ಆಗಿ ನಡೀತಾ ಇದೆ, ಹುದ್ದೆಗಳನ್ನು ಕಡಿತ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಇವತ್ತಿನ ನಾವು ಚಳವಳಿಯನ್ನು ರೂಪಿಸಿದ್ದೀವಿ. ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯತಿಗಳಲ್ಲಿ ಔಟ್ಸೋರ್ಸ್ ಅಂತಕ್ಕಂಥದ್ದು ಇರಬಾರ್ದು, ಕಾಯಂ ಹುದ್ದೆಗಳು ಸೃಷ್ಟಿಯಾಗಬೇಕು, ನಿರುದ್ಯೋಗಿಗಳಿಗೆ ಉದ್ಯೋಗಗಳನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಇವತ್ತು ಮಾಡಕ್ಕತ್ತಿದ್ದೀವಿ. 15 ವರ್ಷದಿಂದ ನಾವು ಕೆಲಸ ಮಾಡ್ತಿದ್ದೀವಿ. ಅದಕ್ಕೆ ಎಲ್ಲರಿಗೂ ಏಕಕಾಲಕ್ಕೆ ಅನುಮೋದನೆ ಆಗಬೇಕು. ತಿಂಗಳಿಗೆ 6,000 ಅಂತ ಪಿಂಚಣಿ ಸಿಗಬೇಕು. ನಮ್ಮಂಥ ಬಡವರೆಲ್ಲಾನು ಒಂದು ರೀತಿ ಬದುಕು ಸೃಷ್ಟಿಸಿ ಕೊಡಬೇಕಂತ ಗೌರ್ಮೆಂಟ್ಗೆ ನಾವು ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊತೇವೆ. ಕರ್ನಾಟಕ ರಾಜ್ಯದಲ್ಲಿ 30 ವರ್ಷ ಆದರೂ ಕೂಡ ನಮ್ಮ ಗ್ರಾಮ ಪಂಚಾಯಿತಿ ನೌಕರಿಗೆ ಯಾವುದೇ ಥರದ ಕನಿಷ್ಠ ವೇತನ ಸರ್ಕಾರ ಕೊಡ್ತಾ ಇಲ್ಲ, ನಮಗೆ ವೈದ್ಯಕೀಯ ವೆಚ್ಚ ಇಲ್ಲ. ಅದೇ ರೀತಿ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರ್ತಕ್ಕಂಥ ಏನು ದೌರ್ಜನ್ಯಗಳಾಗಲಿ ನಮಗೆ ಯಾವುದೇ ಥರದ ಸೌಲಭ್ಯ ಇಲ್ಲ. ಹಾಗಾಗಿ ನಮ್ಮ ಸಚಿವರು ಕನಿಷ್ಠ ವೇತನ ಅಂತೇಳಿ ನಾವೇನು 31,000 ಬಂದಿವೆ, ಅವರು ಆದಷ್ಟು ಬೇಗ ನಮಗೆ ನೌಕರ ಪರವಾಗಿ ಒಂದು ಉತ್ತಮವಾದ ಆದೇಶ ನೀಡುವುದರ ಮೂಲಕ ನೌಕರರ ಬಾಳಿಗೆ ಬೆಳಕಾಗಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.